ಶುರುವಾಯ್ತ ರೆಡ್ಡಿ ಪಕ್ಷದ ಅಧಿಕೃತ ಪ್ರಚಾರ ಜನಾರ್ದನ ರೆಡ್ಡಿಗೆ ಸಾರಥಿಯಾದ ಪತ್ನಿ ಅರುಣ ಬಳ್ಳಾರಿಯಲ್ಲಿ ರಣಕಹಳೆ ಮೊಳಗಿಸಿದ ರೆಡ್ಡಿ ಪತ್ನಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಇತ್ತೀಚೆಗಷ್ಟೇ ಜನಾರ್ದನ ರೆಡ್ಡಿ ಅವರು ಹೊಸ ಪಕ್ಷವನ್ನು ಅನೌನ್ಸ್ ಮಾಡಿದ್ರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಿಜಕ್ಕೂ ಕೂಡ ಪಕ್ಷದ ಮುಂದಿನ ಯಾವ ರೀತಿ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ಪಕ್ಷದ ಲೋಗ ಯಾವುದು ಲಾಂಛನ ಯಾವುದು ಫ್ಲಾಗ್ ಯಾವುದು ಕಚೇರಿ ಹೇಗಿರುತ್ತೆ ಎಲ್ಲವನ್ನ ತಿಳಿಸ್ತೀನಿ ಅಂತ ಇದೀಗ ಅಧಿಕೃತವಾಗಿ ಜನಾರ್ದನ ರೆಡ್ಡಿ ಅವರ ಪಕ್ಷದ ಹೊಸ ಬಾವುಟ ಯಾವುದು ಅನ್ನೋದು ರಿವೀಲ್ ಆಗಿದೆ ಬಳ್ಳಾರಿ ಜಿಲ್ಲೆಯ ಬೆಣಕಲ್ ಗ್ರಾಮದಲ್ಲಿ ಅರುಣಾಲಕ್ಷ್ಮಿ ಅವರು ಜನಾರ್ದನ್ ರೆಟ್ಟಿ ಅವರ ಧರ್ಮಪತ್ರಿ ಅರುಣಾಲಕ್ಷ್ಮಿ ಅವರು ಈ ಫ್ಲಾಗ್ ಅನ್ನ ರಿವೀಲ್ ಮಾಡಿದ್ದಾರೆ ಆ ರಶ್ನಾ ಕಲರ್ ನ ಒಂದು ಫ್ಲಾಗ್ ಆಗಿದ್ದು ಅದರಲ್ಲಿ ಕೆಂಪು ಬಣ್ಣದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಬರ್ತಿದೆ ಮತ್ತು ಒಂದು ರೌಂಡ್ ಅಂದ್ರೆ ಒಂದು ಸರ್ಕಲ್ ಇದೆ ಮಿಡ್ಲ್ ಅಲ್ಲಿ ಬ್ಲೂ ಕಲರ್ ಅದರಲ್ಲಿ ಎರಡು ಕೈಗಳು ಜೋಡಿಸಿರುವಂತದ್ದು ಒಂದು ಸಿಂಬಲ್ ಇದೆ ಹೀಗಾಗಿ ನಾವು ನಿಮ್ಮೊಟ್ಟಿಗೆ ಇರ್ತೀವಿ ನೀವು ನಮ್ಮೊಟ್ಟಿಗೆ ಇರಿ ಅನ್ನೋ ಸಂದೇಶವನ್ನು ಸಾರೋ ಮೂಲಕ ಆ ಬೆಣಕಲ್ ಗ್ರಾಮದಲ್ಲಿ ಅಲ್ಲಿ ಅಲ್ಲಿದ್ದಂಥ ಮಹಿಳೆಯರು ಉಡಿ ತುಂಬಿದ್ರು ಅವ್ರಿಗೆ ಮನೆ ಮಗಳಂತೆ ಬರ್ಮಾಡ್ಕೊಂಡ್ರು ಜೊತೆಯಲ್ಲಿ ಅವ್ರಿಗೆ ಒಂದು ಕುರಿ ಅಂದರೆ ಒಂದು ಕುರಿಯನ್ನು ಕೂಡ ಗಿಫ್ಟ್ ನೀಡಿದ್ರು ಅಂದರೆ ಅಧಿಕೃತ ಪ್ರಚಾರ ಜನಾರ್ದನ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಧಿಕೃತ ಪ್ರಕ ಪ್ರಚಾರ ಒಂದು ಆಫಿಷಿಯಲ್ ಆಗಿ ಇದೀಗ ಶುರು ಆಗಿದೆ ಅವರ ಧರ್ಮಪತ್ನಿ ಇದೆ ಅಂತ ಹೇಳ್ಬೋದು ಸಿಂಧನೂರ್ನಲ್ಲಿ ಜನವರಿ ಆರನೇ ತಾರೀಕು ಹಾಗೇನೆ ಬಳ್ಳಾರಿಯಲ್ಲಿ ಜನವರಿ ಹನ್ನೊಂದನೇ ತಾರೀಕು ಬೃಹತ್ ಸಮಾವೇಶವನ್ನ ಮಾಡೋಕೆ ಜನಾರ್ದನ್ ರೆಡ್ಡಿ ಅವರ ಹೊಸ ಪಕ್ಷದಿಂದ ಸಕಲ ಸಿದ್ಧತೆಗಳು ನಡೀತಾ ಇದೆ ಆದರೆ ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಅವರು ಬರುವಂತಿಲ್ಲ ಹೀಗಾಗಿ ಆ ಸಮಾರಂಭಕ್ಕೆ ಪಕ್ಕದ ರಾಜ್ಯದ ಸಿ ಎಂ ಆಗಿರುವಂತಹ ಆಂಧ್ರದ ಸಿಎಂ ಆಗಿರುವಂತಹ ಜಗನ್ ಮೋಹನ್ ರೆಡ್ಡಿ ಅವರು ಬರ್ತಾರೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಹೀಗಾಗಿ ಜನಾರ್ದನ್ ರೆಡ್ಡಿ ಏನ್ ಮಾಡಿದ್ದಾರೆ ಪಕ್ಷವನ್ನು ಅನೌನ್ಸ್ ಮಾಡಿದ್ರು ಇದೀಗ ಅವರ ಪತ್ನಿ ಪಕ್ಷದ ಬಾವುಟವನ್ನ ಕೂಡ ರಿವೀಲ್ ಮಾಡಿದ್ದಾರೆ ಪಕ್ಷದ ಬಾವುಟವನ್ನ ಹಿಡಿದು ಮೆರವಣಿಗೆ ಮಾಡಿದ್ದಾರೆ ಪಕ್ಷದ ಬಾವುಟವನ್ನು ಹಿಡಿದು ಹಳ್ಳಿಯಲ್ಲಿ ಸಾಗಿದ್ದಾರೆ ಅವರಿಗೆ ಒಂದು ಬಳ್ಳಾರಿಯ ಬಣ್ಕಲ್ ಗ್ರಾಮದಲ್ಲಿ ಅದ್ದೂರಿ ಸ್ವಾಗತ ಕೂಡ ಸಿಕ್ಕಿದೆ ಹೀಗಾಗಿ ಜನಾರ್ದನ ರೆಡ್ಡಿ ಯಾವ ದಿಗ್ವಿಜಯವನ್ನು ಸಾಧಿಸ್ತಾರೋ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜನಾರ್ದನ್ ರೆಡ್ಡಿ ಯಾರದಾದರೂ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದನ್ನ ಕಡಖಂಡಿತವಾಗ್ಲಿ ಹೇಳಬಹುದು ಒಂದು ಕಡೆ ಬಿ ಜೆ ಪಿ ಜನಾರ್ದನ್ ರೆಡ್ಡಿಯ ಮಾತುಗಳನ್ನು ಕೇಳಿದಾಗ ಬಿಜೆಪಿ ಪಕ್ಷ ಅವರನ್ನ ನಡೆಸ್ಕೊಂಡ ರೀತಿ ಬಿಜೆಪಿಯಲ್ಲಿ ಅವರು ಆದಂಥ ಅವಮಾನಗಳು ಬಿ ಜೆ ಪಿಗಾಗಿ ಅವರು ದುಡಿದಂಥ ಕೆಲಸಗಳು ಎಲ್ಲವನ್ನು ಕೇಳಿದಾಗ ಬಿಜೆಪಿಗೆ ನಿಜಕ್ಕೂ ಕೂಡ ಬಿ ಜೆ ಪಿಗೆ ಆಪೋಸಿಟ್ ಆಗಿ ವರ್ಕ್ ಮಾಡೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಅನ್ನೋದು ಅವರ ಮಾತುಗಳಿಂದ ಸ್ಪಷ್ಟ ಆಗಿತ್ತು ಆದರೆ ಬಿ ಜೆ ಪಿ ಪ್ಲ್ಯಾನ್ ಏನಾಗಿರ್ಬೋದು ಕೆಲವರು ಹೇಳ್ತಾ ಇದ್ದಾರೆ ಬಿ ಜೆ ಪಿಗೆ ಬಲ ತುಂಬೋದು ಜನಾರ್ದನ ರೆಡ್ಡಿ ಕೆಲಸ ಅಂತ ಜನಾರ್ದನ ರೆಡ್ಡಿ ಬಿ ಜೆ ಪಿ ಅಂದರೆ ವಾಜಪೇಯಿಯವರ ಅನುಯಾಯಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಬಿಜೆಪಿಗೂ ನನಗೂ ಸಂಬಂಧ ಇಲ್ಲ ಬಿಜೆಪಿ ನನ್ನನ್ನು ಹೊರಗಿಟ್ಟ ಮೇಲೆ ನಾನು ಬಿಜೆಪಿಯಿಂದ ಹೊರಗಿರ್ತೀನಿ ಆದರೂ ಕೂಡ ವಾಜಪೇಯಿಯವರ ಒಂದು ತತ್ವ ಸಿದ್ಧಾಂತಗಳಿಗೆ ನಾನು ಬದ್ಧನಾಗಿರ್ತೀನಿ ಅಂತ ಅದು ಯಾವ ರೀತಿಯ ಲೆಕ್ಕಾಚಾರ ಇದೀಗ ಬಾವುಟ ಕೂಡ ಲಾಂಚ್ ಆಗಿದೆ ತನ್ನ ಪತಿಗಾಗಿ ಪತ್ನಿ ಈಗ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅಧಿಕೃತವಾಗಿ ಪಕ್ಷದ ಪ್ರಚಾರವನ್ನ ಚುನಾವಣಾ ಪ್ರಚಾರವನ್ನ ಆರಂಭಿಸಿದ್ದಾರೆ ವೀಕ್ಷಕರೇ ಕೇವಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರನ ಅಥವಾ ಇಡೀ ರಾಜ್ಯದಲ್ಲಿ ಕೂಡ ರೆಡ್ಡಿ ಪಕ್ಷ ಒಂದಷ್ಟು ಸಂಚಲನವನ್ನು ಸೃಷ್ಟಿಸುತ್ತಾ ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪ ಅವರು ಕೆ ಜೆ ಪಿ ಪಕ್ಷವನ್ನು ಕಟ್ಟಿದ್ರು ಶ್ರೀರಾಮುಲು ಅವರು ಕೂಡ ಒಂದು ಪಕ್ಷವನ್ನು ಕಟ್ಟಿದ್ರು ಆದರೂ ಕೂಡ ಯಶಸ್ಸು ಸಿಕ್ಕಿರಲಿಲ್ಲ ಇಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಏನಾದರೂ ಇಂಪ್ಯಾಕ್ಟನ್ನು ಮಾಡ್ತಾರಾ ಹೌದು ಜೆ ಪಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಸಿಕ್ಕಿರಲಿಲ್ಲ ಆದರೆ ಬಿಜೆಪಿಯನ್ನು ಸೋಲಿಸುವುದರಲ್ಲಿ ಪಿಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಸೋಲಿಸೋದರಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಪ್ರಮುಖವಾಗಿತ್ತು ಇದೇ ರೀತಿಯಲ್ಲಿ ಇದೀಗ ಜನಾರ್ದನ ರೆಡ್ಡಿ ಕೂಡ ಅದೇ ಹೆಜ್ಜೆಯನ್ನು ಇಟ್ಟಿದ್ದಾರಾ ಅನ್ನೋ ಕುತೂಹಲ ಮನೆ ಮಾಡಿದೆ ವೀಕ್ಷಕರ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ರಾಜ್ಯದಲ್ಲಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗ್ತಾರೆ ಅನ್ನೋದನ್ನು ತಿಳಿಸಿ ಧನ್ಯವಾದಗಳು